ಏನಿಲ್ಲ, ಮನೆ ದೇವರು ನಾವು ಆಗಾಗ ಬರ್ತೀವಿ. ನಮ್ಮ ಕೋವಿಡ್ ಇದರಿಂದ ಸ್ವಲ್ಪ ತುಂಬ ದಿನ ಆಗಿತ್ತು ಬರೋಕ್ಕಾಗಿರಲಿಲ್ಲ, ಇವಾಗ ಬಂದು ದರ್ಶನ ಮಾಡ್ತೀವಿ. ಅದು ನಾವು ಚಿಕ್ಕದ್ರಿಂದನು ತಿಂತಾ ಇದ್ವಿ, ಮೈಸೂರಿಗೆ ಬಂದ ತಕ್ಷಣ ಅವನ್ನ ಕರೆಸಿದ್ವಿ, ಅಲ್ಲೇ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋದ್ವಿ. ಸೂಪರ್ ಆಗಿತ್ತು. ಪ್ರಾಣಿಗಳೆಲ್ಲ ಸಿಕ್ತು, ಆನೆಗಳು, ಜಿಂಕೆ, ಕರಡಿ, ಆಮೇಲೆ ಇನ್ನು ಸುಮಾರು ಸಾರಂಗ, ಸಾಂಬಾರ್, ಸುಮಾರು ಪ್ರಾಣಿಗಳು ಸಿಕ್ತು. ಟೈಗರ್ ಸಿಕ್ಕಿಲ್ಲ, ಒಂದೇ ಟೈಮ್ ಹೋಗಿದ್ದು. ಇವತ್ತು ಹೋಗೋಣ, ಮಳೆ ಬಂತು, ಇನ್ನೊಂದ್ಸಲ ಬರೋಣ ಅನ್ಕೊಂಡು. ಸಫಾರಿ ಮಕ್ಕಳಿಗೆ ಫಸ್ಟ್ ಟೈಮ್ ದುಬೈಯಲ್ಲಿ ಮಾಡಿದ್ರು, ಬಟ್ ಈ ಥರ ರಿಯಲ್ ಫಾರೆಸ್ಟಲ್ಲಿ ಫಸ್ಟ್ ಟೈಮ್. ಖುಷಿ ಆದ್ರು, ಚೆನ್ನಾಗಿ ಮಕ್ಕಳು ಎಕ್ಸೈಟ್ ಆಗ್ತಾರೆ. ನೀನು ಹೇಳ್ತೀನಿ, ಹಿಂಗೆ ಹೇಳಕ್ಕಾಗತ್ತ? ಒಂದಂತೂ ನಿಜ, ಜನ ನಮಗೇನು ಶಕ್ತಿ ಕೊಟ್ಟು ಬೆಳೆಸಿದ್ದಾರೆ, ಅವರು ಏನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ನಾನು ನಂಬೋದೊಂದೇ, ಎಲ್ಲರೂ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ, ಆ ದುಡ್ಡಿಗೊಂದು ವ್ಯಾಲ್ಯೂ ಇರಬೇಕು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಇಡೀ ದೇಶ ಅಥವಾ ಇಡೀ ಜಗತ್ತು ನೋಡ್ತಾ ಇದೆ, ಆ ಜವಾಬ್ದಾರಿ ನನಗಿದೆ. ದೇವ್ರ ಸನ್ನಿಧಾನ ಸುಮ್ಮನೆ ನಾನು ತೇಲ್ಸೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ, ಭಾಳ ದಿನದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಅವರೆಲ್ಲರೂ ಖುಷಿ ಪಡೋ ರೀತಿ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಜವಾಬ್ದಾರಿ ಇದೆ. ಜನ ಫ್ರೀ ನೋಡೋಂಗಿದ್ದರೆ ನಾನು ಇಷ್ಟ ಬಂದಂಗೆ ಮಾಡ್ಬೋದು. ಅವರೇ ಬೆಳೆಸಿರೋದು, ಅವರು ಒಂಥರ ಖುಷಿಯಿಂದ ಇರೋ ಥರ ಕೆಲಸ ನಾವು ಮಾಡಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಆಗಿದೆ ಆಗಿದೆ, ಎಲ್ಲ ಹೇಳ್ತೀನಿ. ಅಲ್ಲ, ಏನು ಗೊತ್ತಾ, ನಾನಂತೂ ಒಂದು ದಿನ ಒಂದು ಕ್ಷಣನೂ ವೇಸ್ಟ್ ಮಾಡ್ತಿಲ್ಲ. ಅಷ್ಟು ಕೆಲಸ ಇದೆ, ಹಿಡಿತಾ ಇದೆ, ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಬರ್ತೀವಿ, ಬೇಗ. ನಾನಂತೂ ಒಂದು ಕ್ಷಣನೂ ವೇಸ್ಟ್ ಮಾಡ್ತಿಲ್ಲ, ಅದಂತೂ ಗ್ಯಾರಂಟಿ. ಬಾಲಿವುಡ್ಗೆ ಹೋಗ್ತೀರಾ? ಹಾಗೆ ನಾನೆಲ್ಲೂ ಹೋಗಿಲ್ಲ, ಎಲ್ಲರೂ ನಾನಿರೋ ಕಡೆ ಕರೆಸ್ಕೊಂಡಿದ್ದೀನಿ. ತಲೆ ಕೆಡಿಸ್ಕೊಬಿಡಿ, ಹೋಗಿ. ಥ್ಯಾಂಕ್ ಯು.